ಹಳ್ಳಿಯ ಅನಾಥ ಸೇನೆಯ ಮಕ್ಕಳು. ಮೀನಾ, ರೀನಾ, ಟೀನಾ, ಪೂಜಾ, ಗುಡ್ಡಿಯ ಮನೆ ನಮ್ಮ ಬಾರ್ಡರ್ಗೆ ಹತ್ತಿರ ಇರುವ ಒಂದು ಗ್ರಾಮದಲ್ಲಿತ್ತು. ಅವರ ತಂದೆ ತಾಯಿ ಆರ್ಮಿ ಕ್ಯಾಂಪಲ್ಲಿ ಅಡುಗೆ ಮಾಡುವ ಕೆಲಸ ಮಾಡ್ತಾ ಇದ್ರು. ತಂದೆಯ ಹೆಸರು ಬಿರ್ಜು, ತಾಯಿಯ ಹೆಸರು ವಿಮಲಾ. ಜೈ ಹಿಂದ್ ಕರ್ನಲ್ ಸರ್, ಇವತ್ತು ಏನ್ ತಿಂತೀರಾ? ನೀವು ಏನ್ ಅಡುಗೆ ಮಾಡಿದ್ರು ಅದನ್ ಕೊಡಿ. ನೀವಿಬ್ರು ಅಡುಗೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಇವತ್ತು ಚಪಾತಿನೋ ಚಿಕನ್ ಕರಿನೋ ಮಾಡ್ತೀವಿ. ಅವರಿಬ್ರು ಅಡುಗೆ ಮಾಡ್ತಾ ಇದ್ರು. ಅವಾಗ ಯಾರೋ ಶೂಟ್ ಮಾಡುವ ಶಬ್ದ ಕೇಳಿಸ್ತು. ಅವಾಗ ಕರ್ನಲ್ ಹೇಳಿದ್ರು, ನಮ್ಮ ಕ್ಯಾಂಪ್ ಅನ್ನ ಶತ್ರು ದೇಶ ಅಟ್ಯಾಕ್ ಮಾಡಿದೆ, ಎಲ್ಲರೂ ಅವರ ಪೊಸಿಷನ್ಗೆ ಬನ್ನಿ. ಎಲ್ಲರೂ ಅವರವರ ಆಯುಧಗಳನ್ನ ತಗೊಂಡ್ರು. ವಿಮಲಾ, ಬಿರ್ಜು ಇಬ್ರು ಕೂಡ ಅಡುಗೆ ಮನೆಯಲ್ಲೇ ಕೂತ್ಕೊಂಡ್ರು. ಯುದ್ಧನೂ ಶುರುವಾಯ್ತು. ರೀ, ಕೇಳಿಸ್ತಿದ್ಯಾ? ಮನೆಯಲ್ಲಿ ನಮ್ಮನ್ನ ನಂಬ್ಕೊಂಡು ಐದು ಹೆಣ್ಮಕ್ಳು ಇದ್ದಾರೆ. ಇಲ್ಲಿ ನಮ್ಗೆ ಏನಾದ್ರೂ ಆದ್ರೆ ಏನ್ ಮಾಡೋದು? ವಿಮಲಾ, ವಿಮಲಾ, ಏನೂ ಆಗಲ್ಲ. ಯುದ್ಧ ನಡೀತಾ ಇತ್ತು. ಆವಾಗ ಬಿರ್ಜು ಗಮನಿಸ್ತಾ ಯಾವನೋ ಒಬ್ಬ ಕರ್ನಲ್ನ ಸಾಯಿಸಕ್ಕೆ ಹಿಂದೆಯಿಂದ ಬರ್ತಾ ಇದ್ದ. ಆವಾಗ ಬಿರ್ಜು ಕರ್ನಲ್ನ ಅಲ್ಲಿಂದ ದೂರ ತಳ್ಬಿಟ್ಟ. ಆವಾಗ ಬುಲ್ಲೆಟ್ ಬಿರ್ಜುಗೆ ತಾಗಿ ಅವನು ತೀರ್ಕೊಂಡ. ಅದು ನೋಡಿ ವಿಮಲಾ ಕೂಗಕ್ ಶುರು ಮಾಡಿದ್ಲು. ಅವಳು ಆ ಶತ್ರುವನ್ನ ಕೊಲ್ಲಕ್ ನೋಡಿದ್ಲು. ಆದ್ರೆ ಅವನು ಶೂಟ್ ಮಾಡಿದ್ರಲ್ಲಿ ವಿಮಲಾನು ತೀರ್ಕೊಂಡ್ಲು. ಕರ್ನಲ್ ತಪ್ಪಿಸ್ಕೊಂಡ್ರು. ಆದ್ರೆ ಆ ದಿನ ಆ ಪೋಸ್ಟ್ ನಮ್ಮ ದೇಶ ಬಿಟ್ಟು ಹೋಗ್ಬಿಡ್ತು. ಆ ಶತ್ರುಗಳ ಸೇನೆ ನಮ್ಮ ಪೋಸ್ಟನ್ನ ನಮ್ಮತ್ರೆಯಿಂದ ಕಿತ್ಕೊಂಡ್ಬಿಟ್ರು. ಐದು ಹುಡುಗಿಯರಿಗೂ ತಂದೆ ತಾಯಿ ತೀರ್ಕೊಂಡ್ರು ಅನ್ನುವ ವಿಷಯ ಗೊತ್ತಾದಾಗ ಅವರು ಜೋರಾಗಿ ಅಳ್ತಾ ಇದ್ರು. ಯಾಕ್ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಿ? ಇವಾಗ ನಾವ್ ಏನ್ ಮಾಡೋದು? ನಾವ್ ಅನಾಥರಾಗ್ಬಿಟ್ವಿ, ನಾವ್ ಅನಾಥರಾಗಿದ್ದೀವಿ. ಹಾಗಂತ ಜೋರಾಗಿ ಅಳ್ತಾ ಇದ್ರು. ಆವಾಗ ಮೀನಾ ಎಲ್ಲರನ್ನ ಸಮಾಧಾನ ಮಾಡಿದ್ಲು. ಅವಳ ಮನಸ್ಸಲ್ಲಿ ಒಂದು ಧೈರ್ಯ ಬಂತು. ಯಾರ್ ನಮ್ಮ ಅಪ್ಪ ಅಮ್ಮನ ಕೊಂದ್ರು ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ನಾನು ಆರ್ಮಿಗೆ ಜಾಯಿನ್ ಆಗಿ ಅವ್ರ ಮೇಲೆ ಸೇಟ್ ತೀರ್ಸ್ಕೊಳ್ತೀನಿ. ನಾವೂನು ಆರ್ಮಿಗೆ ಬರ್ತೀವಕ್ಕ, ನಾವೂನು ಸೇಟ್ ತೀರ್ಸ್ಕೊಳ್ತೀವಿ. ಆಮೇಲೆ ಅವರಿಬ್ರು ಟ್ರೈನಿಂಗ್ ತಗೊಳಕ್ಕೆ ಶುರು ಮಾಡಿದ್ರು. ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ಆಮೇಲೆ ಊರನ್ನ ಒಂದ್ಸಲ ಓಡ್ಕೊಂಡು ಬರಬೇಕು. ಪುನಃ ಮನೆಗೆ ಬಂದ ಮೇಲೆ ನಾವು ಎಕ್ಸೈಸ್ ಮಾಡಬೇಕು. ಅವರು 5 ಜನ ಇದನ್ನೇ ಮಾಡ್ತಾ ಇದ್ರು. ಈ ಕಡೆ ಕರ್ನಲ್ ತುಂಬಾ ಬೇಜಾರಲ್ಲಿದ್ರು. ಯುದ್ಧದಲ್ಲಿ ಯಾರೆಲ್ಲ ತೀರ್ಕೊಂಡ್ರು ಅವರಿಗೆ ಮಾಡಬೇಕಾದ ಅಂತ್ಯಕ್ರಿಯೆನ ಮುಗಿಸಿ ಅವರು ಬೇಜಾರು ಮಾಡ್ಕೊಳ್ತಿದ್ರು. ಇವತ್ತು ಯಾರು ಸತ್ರು ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಭಾಗ ಪೋಷಣ ನಾವು ತಗೊಂಡೇ ತಗೋತೀವಿ. ಆದ್ರೆ ಶತ್ರು ತುಂಬಾನೇ ಬಲಶಾಲಿಯಾಗಿದ್ದ. ಇವಾಗ್ಲೇ ಸುಮಾರು ಜೀವಗಳನ್ನ ಕಳ್ಕೊಂಡಿದ್ರಿಂದ ಕರ್ನಲ್ ಸ್ವಲ್ಪ ಶಾಂತವಾಗಿದ್ರು. ಈ ಕಡೆ ಮೀನಾ ಅವಳ ತಂಗಿಗಳ ಜೊತೆ ಟ್ರೈನಿಂಗ್ ತಗೊಳ್ತಾ ಇದ್ಲು. ದಿನ ಅವರು ಓಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ನಾಯಿ ಅವ್ರ ಜೊತೆನೆ ಬರ್ತಾ ಇತ್ತು. ಮೀನಾ ಆ ನಾಯಿಗೆ ಬಿಸ್ಕೆಟ್ ಕೊಟ್ಲು. ಹಾಗೆ ಆ ನಾಯಿಗೂ ಅವ್ರಿಗೂ ಒಂದು ಬಾಂಡಿಂಗ್ ಬಂತು. ಆ ನಾಯಿ ಕೂಡ ಅವ್ರ ಜೊತೆನೆ ಇತ್ತು. ನೀನು ನಮ್ ಜೊತೆನೆ ಇರ್ತೀಯ, ಇನ್ನು ನೀನ್ ಕೂಡ ಈ ಕುಟುಂಬದಲ್ಲಿ ಒಬ್ನೆ. ಆವಾಗ ಅವರ ಮನೆಗೆ ಮೀನಾ ಚಿಕ್ಕಪ್ಪ ಬಂದ್ರು. ಹೇ, ಎಲ್ಲಿಂದ ಹೋಗ್ಬಿಡಿ, ಬೇಗ ಹೋಗಿ. ಆದ್ರೆ ಯಾಕ್ ಚಿಕ್ಕಪ್ಪ, ಈ ಮನೆ ನಮಗ್ ಸ್ವಂತ. ಪತ್ರನ? ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಎಲ್ಲೋಡು, ನನ್ನ ಹತ್ರ ಇದೆ. ನಿಮ್ಮ ಅಪ್ಪ ಈ ಪೇಪರ್ ಅನ್ನ ಅಡ ಇಟ್ಟು ನನ್ನ ಹತ್ರ ಸಾಲ ತಗೊಂಡಿದ್ದಾರೆ. ಆದ್ರಿಂದ ಈ ಮನೆ ನಂದು, ಎಲ್ಲಿಂದ ಹೋಗು. ಹಾಗೆ ಹೇಳ್ಬೇಡಿ ಚಿಕ್ಕಪ್ಪ, ನಾವು ಎಲ್ಲಿಗೆ ಹೋಗೋದು? ಹಾಗೆ ಅವರೆಲ್ಲರೂ ಕೂಡ ಅಳುತ್ತಾ ಅವನ ಹತ್ರ ಎಷ್ಟೇ ಕೇಳಿದ್ರು ಕೂಡ ಅವನು ಅವರನ್ನ ಕಳಿಸ್ಬಿಟ್ಟ. ಲಕ್ಕ ಹತ್ರ ಸುಮಾರು ಹಣ ಇತ್ತು, ಆದ್ರಿಂದ ಎಲ್ರು ಅವನ ಬಗ್ಗೆ ಈ ರೀತಿ ಮಾತಾಡ್ತಿದ್ರು. ಇವನ ಹತ್ರ ಎಷ್ಟು ದುಡ್ಡು ಹೇಗೆ ಬಂದಂತಾನೆ ಗೊತ್ತಿಲ್ವೇ. ಯಾವುದೇ ರೀತಿ ಕೆಲಸ ಮಾಡೋದನ್ನ ನಾನು ನೋಡೇ ಇಲ್ಲ. ಏನ್ ಮಾಡ್ತಾರಂತ ಏನೋ ಗೊತ್ತಾಗ್ತಿಲ್ಲ. ಯಾವ್ದಾದ್ರು ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಜನರು ಹೀಗೆಲ್ಲ ಮಾತಾಡ್ತಾರೆ, ಆದ್ರೆ ಅವನ ಹತ್ರ ಸುಮಾರು ಹಣ ಇರೋದ್ರಿಂದ ಅವನ ವಿರುದ್ಧ ಏನು ಮಾತಾಡಕ್ಕಾಗದೆ ಅವರು ಸುಮ್ಮನೆ ಇರ್ತಾ ಇದ್ರು. ಯಾಕಂದ್ರೆ ಇವ್ರಿಗೆ ಏನಾದ್ರೂ ಅಗತ್ಯ ಇದ್ರೆ ಅವನ ಹತ್ರ ಹೋಗಿ ಹಣ ಕೇಳ್ಬೇಕಲ್ವಾ ಅದಕ್ಕೋಸ್ಕರ. ಇಲ್ ನೋಡಿ ಗ್ರಾಮದ ಜನ್ರೆ, ನನ್ನ 5 ಹೆಂಡತಿರಿಗೆ ಯಾರಾದ್ರೂ ಜಾಗ ಕೊಟ್ರೆ ಸರಿ ಇರಲ್ಲ, ಅವ್ರನ್ನ ಈ ಗ್ರಾಮದಿಂದನೇ ಓಡಿಸ್ಬಿಡ್ತೀನಿ. ಆ ಭಯದಲ್ಲಿ ಅವ್ರು ಯಾರು ಕೂಡ ಆ 5 ಹುಡುಗಿರಿಗೆ ಜಾಗ ಕೊಡ್ಲೇ ಇಲ್ಲ. ಆವಾಗ ಮೀನಾ ಹೇಳಿದ್ಲು, ಇಲ್ಲಿ ನೋಡಿ ತಂಗಿಗಳೇ, ನಾವು ನಮ್ಮ ಗುರಿನ ಬಿಡ್ಲೇಬಾರ್ದು, ಎಷ್ಟೇ ಕಷ್ಟ ಬಂದ್ರೂ ಸರಿ. ಆವಾಗ ಆ ನಾಯಿ ದಾರಿ ತೋರಿಸ್ತು. ಅದು ಬಾಳ್ತಾ ಇದ್ದ ಒಂದು ಮರದ ಹತ್ತಿರ. ಆ ಮರದಲ್ಲಿ ಒಂದು ದೊಡ್ಡ ಹೋಲ್ ಇತ್ತು. ಇವರೆಲ್ಲರೂ ಕೂಡ ಆ ಹೋಲ್ ಒಳಗಡೆ ಹೋದ್ರು. ಆದ್ರೆ ಇವ್ರು 5 ಜನ ಕೂರೋಷ್ಟು ಆ ಹೋಲ್ ಇತ್ತಿಲ್ಲ. ಒಬ್ರು ಕೂತ್ಕೊಂಡಿದ್ರೆ ಒಬ್ರು ಹೊರಗಡೆ ಬಂದು ನಿಂತ್ಕೊಳ್ಬೇಕಾಗಿತ್ತು. ಆದ್ರೂ ಕೂಡ ಅವರು ಅವರ ಟ್ರೈನಿಂಗ್ನ ಬಿಡ್ಲೇ ಇಲ್ಲ. ಅವರು ಯಾವಾಗ್ಲೂ ಟ್ರೈನಿಂಗ್ ಮಾಡ್ತಾನೆ ಇದ್ರು, ಹಣ್ಣು ತರಕಾರಿ ತಗೊಂಡ್ಬಂದು ತಿಂತಾ ಇದ್ರು. ಇನ್ನೊಂದ್ ಪಕ್ಕ ಕರ್ನಲ್ ಯುದ್ಧಕ್ಕೋಸ್ಕರ ಆರ್ಮಿಗೆ ವ್ಯಕ್ತಿಗಳನ್ನ ಸೇರಿಸ್ತಿದ್ರು. ಇಲ್ಲಿ ನೋಡಿ, ನಾವು ಹೇಗಾದ್ರೂ ಭಾಗ ಪೋಸ್ಟ್ ಅನ್ನ ನಮಗೆ ತಗೋಬೇಕು, ನೀವ್ ನನ್ ಜೊತೆ ಇರ್ತೀರಾ? ಎಸ್ ಸರ್. ಸ್ವಲ್ಪ ದಿನಗಳ ನಂತರ ಭಾಗ ಪೋಸ್ಟ್ ಅಲ್ಲಿ ಕೂತ್ಕೊಂಡಿದ್ದ ಶತ್ರುಗಳ ಮೇಲೆ ಇವರು ದಾಳಿ ಮಾಡಿದ್ರು.
ಆದ್ರೆ ಹೇಗಂತ ಗೊತ್ತಿಲ್ಲ, ಶತ್ರುಗಳಿಗೆ ನಾವು ದಾಳಿ ಮಾಡುವ ವಿಷಯ ಈಗಾಗ್ಲೇ ಗೊತ್ತಾಗಿತ್ತು. ಆದ್ರಿಂದ ಅವರು ಅದಕ್ಕೆ ರೆಡಿಯಾಗಿದ್ರು. ಈ ಸಲ ಕರ್ನಲ್ ತಪ್ಪಿಸ್ಕೊಂಡ್ರು, ಯುದ್ಧದಲ್ಲಿ ಅವರು ಸೋತ್ ಹೋದ್ರು. ಅವರಿಗೆ ಹೇಗ್ ಗೊತ್ತಾಯ್ತು? ನಾವು ಅಟ್ಯಾಕ್ ಮಾಡೋದವ್ರಿಗೆ ಹೇಗ್ ಗೊತ್ತಾಯ್ತು? ಏನಿದು ಕರ್ನಲ್ ಪುನಃ ಏರ್ಪಾಡು ಮಾಡಕ್ ಶುರು ಮಾಡಿದ್ರು. ಈ ಕಡೆ ಅಡವಿಯಲ್ಲಿ ಆ ಹುಡುಗಿರು ಕಷ್ಟಪಟ್ಕೊಂಡೇ ಸ್ವಲ್ಪ ಸ್ವಲ್ಪ ಬೆಳೀತಾ ಇದ್ರು. ಹಾಗೆ ಅವರು ದೊಡ್ಡವರಾದ್ಮೇಲೆ NCC ಕ್ಯಾಂಪಲ್ಲಿ ಬಂದು ಜಾಯಿನ್ ಆದ್ರು. ಅಲ್ಲಿ ಅವರಿಗೆ ಮೂರು ಹೊತ್ತು ಊಟ ಸಿಗ್ತಾ ಇತ್ತು. ಇಷ್ಟು ವರ್ಷಗಳ ನಂತರ ಅವರು 5 ಜನ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು. ಹಾಗೇನೆ ಆ ನಾಯಿಗೂ ಊಟ ಹಾಕ್ತಾ ಇದ್ರು. NCC ಕ್ಯಾಂಪಲ್ಲಿ ಆ ನಾಯಿ ಕೂಡ ಅವ್ರ ಜೊತೆನೆ ಇತ್ತು. ಒಂದಿನ NCC ಕ್ಯಾಂಪಲ್ಲಿ ಕಳ್ತನ ನಡೀತು. ಸುಮಾರು ಜನ ಅವರವರ ಮೊಬೈಲ್ಸ್ನ ಕಳ್ಕೊಂಡ್ರು. ಎಲ್ಲರೂ ಬೇಜಾರು ಮಾಡ್ಕೊಂಡ್ರು. ಆವಾಗ ಮೀನಾ ನಾಯಿ ಹತ್ರ ಹೇಳಿದ್ಲು, ಮೋತಿ ನಾನು ನಿನಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಹೋಗಿ ಆ ಕಳ್ಳನ್ನ ಹಿಡ್ಕೊಂಡು ಬಾ. ಮೋತಿ ಆ ಕಳ್ಳನನ್ನು ಹಿಂಬಲ್ಸ್ಕೊಂಡೇ ಹೋಯ್ತು. ಅಲ್ಲಿ ಒಂದು ಜಾಗದಲ್ಲಿ ಏನನ್ನೋ ಹಳ್ಳ ತೋಡಿ ಹೂತಾಕಿದ್ರು. ಅದನ್ನ ತೆಗೆದು ನೋಡಿದ್ರೆ ಆ ಕವರಲ್ಲಿ ಎಲ್ಲ ಮೊಬೈಲ್ ಫೋನ್ ಸಿಕ್ತು. ಎಲ್ಲರ ಮೊಬೈಲ್ ಫೋನ್ ಸಿಕ್ತು. ಆದ್ರೆ ಮೋತಿ ಇನ್ನೂ ಸ್ವಲ್ಪ ದೂರ ಹೋದಾಗ ಅಲ್ಲಿ ಕೂತ್ಕೊಂಡಿದ್ದ ಕಳ್ಳನೂ ಸಿಕ್ಕಿಬಿದ್ದ. ಅವನ ಹೆಸರು ಗುಲ್ಲು. ಗುಲ್ಲನ ನೋಡಿ ಮೀನಾಗೆ ಒಂದು ನೆನಪಾಯಿತು. ಅರೆ, ಇವನನ್ನ ನಾನು ಒಂದಿನ ಚಿಕ್ಕಪ್ಪನ ಮನೇಲಿ ನೋಡಿದ್ದೀನಿ. ಇವನು ಕಳ್ಳ ಅಂದ್ರೆ ಒಂದ್ವೇಳೆ ನಮ್ ಚಿಕ್ಕಪ್ಪನೋ? ಮೀನಾ ತುಂಬಾ ಬೇಜಾರು ಮಾಡ್ಕೊಂಡ. ಆಮೇಲೆ ಕ್ಯಾಂಪಲ್ಲಿ 5 ಹುಡುಗಿಯರನ್ನ ಆ ನಾಯಿನ ಎಲ್ಲರೂ ಮೆಚ್ಕೊಂಡ್ರು. ಕರ್ನಲ್ ಈ ಕಡೆ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ರು. ಅವರು ಇಲ್ಲಿ ತನಕ 9 ಸಲ ದಾಳಿ ಮಾಡಿದ್ದಾರೆ ಶತ್ರುಗಳ ಮೇಲೆ. ಆದ್ರೆ 9 ಸಲನೂ ಅವರಿಗೆ ಮೊದ್ಲೇ ವಿಷಯ ಗೊತ್ತಾಗ್ತಾ ಇದೆ. ಇದು ಹೇಗ್ ಸಾಧ್ಯ? ಒಂದೊಂದ್ ಸತಿನೋ ನಮ್ ಬಗ್ಗೆ ಇನ್ಫಾರ್ಮೇಶನ್ ಹೇಗ್ ಹೋಗ್ತಾ ಇದೆ? ಈ ಕಡೆ ಲಕ್ಕ ಮೆಲ್ಲ ಮೇಲೆನೆ ತುಂಬಾ ಹಣನ ಸಂಪಾದನೆ ಮಾಡ್ದ. ದೊಡ್ಡ ಮನೆನೂ ಕಟ್ಕೊಂಡ, ದೊಡ್ಡ ಕಾರ್ನು ತಗೊಂಡ. ಇದ್ರಿಂದ ಊರಿನ ಪ್ರಜೆಗಳು ಇನ್ನೂ ಅವನ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ರು. ಖಂಡಿತ ಇವನು ಏನೋ ಮಾಡ್ತಾ ಇದ್ದಾನೆ. ಇಷ್ಟ ದೊಡ್ಡ ನಮ್ಮ ಓನರ್ ಹತ್ರನೇ ಇಲ್ಲ. ಅಲ್ಲಿ ಗುಲ್ಲುನ ಚಿಕ್ಕ ಕಳ್ಳ ಅಂತ ಅಂದ್ಕೊಂಡು 2 ದಿನ ಇಟ್ಕೊಂಡು ಆಮೇಲೆ ಕಳಿಸ್ಬಿಟ್ರು. ಮರುದಿನ ಕ್ಯಾಂಪ್ಗೆ ಕರ್ನಲ್ ಸರ್ ಬಂದ್ರು ಆರ್ಮಿ ಸೆಲೆಕ್ಷನ್ಗೋಸ್ಕರ. ಅವರ ನೋಟ ಮೀನಾ ಹಾಗೂ ಮೀನಾ ತಂಗಿಯರ ಮೇಲೆ ಹೋಯ್ತು. ಹೆಣ್ಣಾಗಿದ್ರು ಕೂಡ ಆರ್ಮಿಗೆ ಜಾಯ್ನ್ ಆಗ್ತೀಯ, ನಿಂಗೆ ಭಯ ಇಲ್ವಾ? ಇಲ್ಲ ಸರ್, ನಮ್ಗೊಂದು ಮಿಷನ್ ಇದೆ. ಹೌದಾ, ಏನ್ ಮಿಷನ್? ಆವಾಗ ಮೀನಾ ಎಲ್ಲಾ ಕಥೆನ ಹೇಳಿದ್ಲು. ಅದನ್ ಕೇಳಿದಾಗ ಕರ್ನಲ್ ಸರ್ ಕಣ್ಣಿಂದ ಕಣ್ಣೀರ್ ಬಂತು. ಹೋ, ನೀವು ಬಿರ್ಜು ಮತ್ತೆ ವಿಮ್ಲಾ ಮಕ್ಕಳ ನನ್ನ ಕಾಪಾಡಕ್ ಹೋಗಿನೆ ನಿಮ್ಮ ಅಪ್ಪ ಅಮ್ಮ ಸತ್ ಹೋದ್ರು. ಇವತ್ತಿನವರೆಗೂ ಅವ್ರ ಮೇಲೆ ನಾನು ಸೇಡ್ ತೀರ್ಸ್ಕೊಳಕಾಗಿಲ್ಲ. ಎಲ್ರು ಒಟ್ಟಿಗೆ ಸೇರಿ ಸೇಡ್ ತೀರ್ಸ್ಕೊಳ್ಬಹುದು ಸರ್. ಕರ್ನಲ್ ಅವರು 5 ಜನನ ಸೆಲೆಕ್ಟ್ ಮಾಡಿದ್ರು, ಅವರು ಸಂತೋಷ ಪಟ್ರು. ಇನ್ ಮುಂದೆನೆ ಇವರಿಗೆ ಮುಖ್ಯವಾದ ಕೆಲಸ ಇರೋದು. 3 ಜನನ ಸ್ಪೆಷಲ್ ಟೀಮ್ಗೆ ಸೆಲೆಕ್ಟ್ ಮಾಡಿದ್ರು. ಅವರು ಅಲ್ಲಿ ಅವ್ರ ಕೆಲಸನ ಶುರು ಮಾಡಿದ್ರು. ಬಾಗಾಪೋಸ್ಟ್ ಅಲ್ಲಿ ಕೂತ್ಕೊಂಡಿರುವ ಶತ್ರುಗಳ ಸೇನೆಯನ್ನು ಧ್ವಂಸ ಮಾಡಕ್ಕೆ ಇಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದ್ರು. ಆವಾಗ ಮೀನಾ ನೋಡಿದ್ಲು ಗುಲ್ಲು ಕಿಟಕಿ ಹಿಂದ್ಗಡೆ ಕೂತ್ಕೊಂಡು ಇಲ್ಲಿ ನಡೆಯೋ ಎಲ್ಲ ನೋಡ್ತಾ ಇದ್ದ. ಅದನ್ನ ಕರ್ನಲ್ ಸರ್ ಹತ್ರ ಹೇಳಿದ್ಲು ಮೀನಾ. ಸರಿ ಬನ್ನಿ, ಅವ್ರನ್ನ ಹಿಡಿಯೋಣ. ಇಲ್ಲ ಸರ್, ಇವನು ಚಿಕ್ಕ ಕಳ್ಳ. ಇವನು ಇಷ್ಟು ದೊಡ್ಡ ಕೆಲಸ ಖಂಡಿತ ಮಾಡಲ್ಲ. ಇವನನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಆ ದೊಡ್ಡ ಕಳ್ಳ ಯಾರು ಅನ್ನೋದನ್ನ ಕಂಡು ಹಿಡಿಬಹುದು. ಮೀನಾ ಹಾಗೂ ಕರ್ನಲ್ ಅವನಿಗೆ ಗೊತ್ತಿಲ್ಲದೆ ಅವನನ್ನ ಫಾಲೋ ಮಾಡ್ಕೊಂಡು ಹೋದ್ರು. ಆದ್ರೆ ಅವನು ಹೋದ ಜಾಗ ನೋಡಿ ಮೀನಾ ತುಂಬಾನೇ ಶಾಕ್ ಆದ್ಲು. ಚಿಕ್ಕಪ್ಪ? ಹಾಗಾದ್ರೆ ಒಂದೊಂದ್ಸಲನೂ ಶತ್ರುಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಚಿಕ್ಕಪ್ಪನ? ಆವಾಗ ಲಕ್ಕ ಹೇಳ್ದ, ಇದೇ ರೀತಿ ಇನ್ಫಾರ್ಮೇಶನ್ ನ ನೀನು ಕೊಡ್ತಾ ಇರೋ ಗುಲ್ಲು, ನಾನಿನ್ನ ತುಂಬಾ ರಿಚ್ ಆಗಿ ನೋಡ್ಕೋತೇನೆ, ಅದಕ್ಕಂತ ಸುಮಾರು ದುಡ್ಡು ಬರುತ್ತೆ. ಆವಾಗ ಕರ್ನಲ್ ಲಕ್ಕನ ಲಾಕ್ ಮಾಡಿದ್ರು, ಗುಲ್ಲನ ಮೀನಾ ಲಾಕ್ ಮಾಡಿದ್ಲ. ಅರೆ ಅರೆ, ಏನಿದು ಏನಿದು? ಕಬಡ್ಡಿ, ನನ್ನ ಕಬಡ್ಡಿ. ಇಬ್ರನ್ನ ಅರೆಸ್ಟ್ ಮಾಡಿ ಅವರು ಜೈಲಲ್ಲಿ ಹಾಕಿದ್ರು. ಈ ಸಲ ಶತ್ರುಗಳಿಗೆ ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಇದ್ದಕ್ಕಿದ್ದಂತೆ ಅವ್ರ ಮೇಲೆ ದಾಳಿ ಮಾಡಿದ್ರು. ಮೀನಾ ಈ ಆಪರೇಷನ್ಗೆ ಲೀಡ್ ಆಗಿದ್ಲು. ಯುದ್ಧ ಸುಮಾರು ಹೊತ್ತು ನಡೀತಾ ಇತ್ತು. ಈ ಸಲನೂ ಒಬ್ಬ ಶತ್ರು ಕರ್ನಲ್ನ ಸಾಯಿಸಕ್ ಬರ್ತಾ ಇದ್ದ. ಆವಾಗ ಮೋತಿ ಅದನ್ನ ನೋಡಿ ಕರ್ನಲ್ನ ಕಾಪಾಡದಕ್ಕೋಸ್ಕರ ಹತ್ರ ಬಂತು. ಅವನನ್ನ ಮೋತಿ ಕಚ್ಚಿ ಕಚ್ಚಿ ಕೊಂದ್ಬಿಡ್ತು, ಕರ್ನಲ್ನ ಕಾಪಾಡಿತು. ಹಾಗೆ ಮೀನಾ ಮೀನಾ ತಂಗಿಯರು ಸೇರಿ ಆ ಬಾಗಾಪೋಸ್ಟ್ನ ಪುನಃ ತಗೊಂಡ್ರು. ಅಪ್ಪ ಅಮ್ಮ, ಇವತ್ತು ನಮ್ ಕನಸು ನನ್ಸಾಗಿದೆ. ಈ ದಿನ ನಾವು ನಿಮ್ಮ ಸಾವಿಗೋಸ್ಕರ ಸೇಡ್ ತೀರ್ಸ್ಕೊಂಡಿದ್ದೀವಿ. ಎಲ್ರು ಹೇಳಿ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಕರ್ನಲ್ ತುಂಬಾ ಸಂತೋಷಪಟ್ರು. ಅವರು ಮೋತಿನ ಆರ್ಮಿ ಟ್ರೈನಿಂಗ್ಗೋಸ್ಕರ ಕಳ್ಸಿದ್ರು. ಇವಾಗ ಮೋತಿಗೂ ಆರ್ಮಿಯಲ್ಲಿ ಕೆಲಸ ಸಿಕ್ಕಿತ್ತು. ಅವರು 5 ಜನನು ದೊಡ್ಡ ಆಫೀಸರ್ ಆದ್ರು. ಅವರಿಗೆ ಉಳ್ಕೊಳ್ಳೋದಕ್ಕೆ ಮನೇನೂ ಸಿಕ್ತು. ಅಕ್ಕ ತಂಗಿಯರು ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಸ್ನೇಹಿತರೇ, ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.